ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಹಾಗೇನೆ ನಮ್ಮ ಮಜಾ ಭಾರತದ ಪಿತಾಮಹರಾದಂತಹ ಪೂಜ್ಯಸ್ಯ ಪೂಜ್ಯಸ್ಯ ಪೂಜೇನ ಪೂಜಾವರ ಚಿರಂಜೀವಿ ಸಾಮ್ರಾಜ್ ಸ್ಟಾರ ಶ್ರೀ 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 ಎಸ್ ನಾರಾಯಣ ಸರ್ ಮೋಸ್ಟ್ ವೆಲ್ಕಮ್. ಹಾಗೇನೆ ಮುಖೇನ ಮುಖಸ್ಯ ಮುಖಾರವಿಂದ ರಮೇಶ್ ಅರವಿಂದ ರಾಮ ಶ್ಯಾಮ ಭಾಮ ಶ್ರುತಿ ಅವರಿಗೂ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಏನ್ ನಿರಂಜನ್, ಏನಾಯ್ತು? ನೀವೊಬ್ರೇ ಸೂಪರ್ ಬ್ರ್ಯಾಂಡ್, ಮಿಕ್ಕದಲ್ಲಿರೋರೆಲ್ಲ ಹೆಂಗೆ ಚೈನಾ ತರ ಕಾಣ್ತಾರ? ಅವ್ನ ಹಂಗಂತಾದ್ರೂ ಸುಮ್ನೆ ಇರ್ತೀವಿ. ಏನಿಲ್ಲ, ಒಂದೇ ಒಂದ್ ಪರ್ಮಿಷನ್ ಮೇಡಮ್ ಸ್ಟೇಜ್ ಮೇಲೆ ಅವನಿಗೆ. ಅಲ್ಲ, ಒಂದ್ ನಿಮಿಷ, ಈಗ ನಿನಗ್ ಚಾನ್ಸ್ ಕೊಡ್ತೀನಿ. ಅವ್ನ ಯಾವ ಬ್ರ್ಯಾಂಡ್ ತರ ಕಾಣ್ತಾನೆ ಹೇಳು. ಲೋಕಲ್ ಬ್ರ್ಯಾಂಡ್, ಗುಜರಿ ಬ್ರ್ಯಾಂಡ್. ಓವರ್ ಟು ನಾರಾಯಣ್ ಸರ್. ಆ ತರ ಎಲ್ಲ ಬೈಬಾರ್ದಪ್ಪ, ಇವತ್ತಿಬ್ರು ತುಂಬಾ ಸುಂದರವಾಗಿದ್ದಾರೆ. ಇವತ್ತು ಏನೋ ಸಣ್ಣ ಕೊರತೆ ನಿರಂಜನ್ಗೆ, ಎಲ್ಲ ತುಂಬಾ ಚೆನ್ನಾಗಿದೆ. ಏನೋ ಸಣ್ಣ ಕೊರತೆ ಸರ್, ತುಂಬಾ ದೊಡ್ಡ ದೊಡ್ಡ ಕೊರತೆಗಳೆಲ್ಲ ಇದೆ. ಇಲ್ಲ ಇಲ್ಲ, ಈ ಗೆಟಪ್ ಅಲ್ಲಿ ಅನ್ಸ್ಕೊಳ್ಳಿ. ಅದು ಇದೆ ಸರ್. ಭೂತ ಏನ್ ಮಕ್ಕಳು ಬನ್ನಿ. ಯಾಕೆ ಸರ್ ಇಲ್ಲಿ ಏನೋ ಕೊರತೆ, ಅದು ಕೊಡೋಣ ಅಂತ ಹೇಳಿ. ಇದು ಕೊಡಿ, ಅವ್ರ ಕೈ ಕೊಡಿ, ನಿರಂಜನ್ ಕೈ ಕೊಡಿ. ಈಗ ಇಟ್ಕೊಳ್ಳಿ, ಸೀತಲ್ಲಿ ಈ ಕಡೆ ಬಮ್ಮ, ಈ ಕಡೆ ಬಾ. ಫೋಟೋ ತೆಗಿದೆ, ತುಂಬಾ ಚೆನ್ನಾಗಿದೆ. ಹೋಗ್ಲಿ ಬಿಡಿ. ಈಗ ಫಾರ್ಮಲ್ ಆಗಿ ಹೇಳ್ಬೇಕು ಅಂದ್ರೆ, ಈಗ ನಿಜವಾದ ಕೃಷ್ಣ ವೇದಿಕೆ ಮೇಲೆ ಬರ್ತಾ ಇದಾರೆ. ಯಾವ ಕೃಷ್ಣನೋ, ಗಡಿಬಿಡಿ ಕೃಷ್ಣನ, ಡಾಕ್ಟರ್ ಕೃಷ್ಣನ, ಆಕ್ಟರ್ ಕೃಷ್ಣನ, ಯಾವ ಕೃಷ್ಣ? ಇವರು ಸಾಕ್ಷಾತ್ ಹೊನ್ನವಳ್ಳಿ ಕೃಷ್ಣ. ಹೊನ್ನವಳ್ಳಿ ಕೃಷ್ಣ, ಎಸ್, ಬರ್ತಾ ಇರೋದು ಹೊನ್ನವಳ್ಳಿ ಕೃಷ್ಣ ಅವರು. ಮತ್ ಅವ್ರ ಜೊತೆಲಿ ಬರ್ತಾ ಇದಾರೆ ಟ್ರಿಗರ್ ಚಿತ್ರದ ಚೆಲುವ ಚೇತನ್ ಅವರು. ಸೊ ಪ್ಲೀಸ್ ವೆಲ್ಕಮ್ ಹೊನ್ನವಳ್ಳಿ ಕೃಷ್ಣ ಅಂಡ್ ಚೇತನ್. ಹೊನ್ನವಳ್ಳಿ ಕೃಷ್ಣ ಸರ್, ವೆಲ್ಕಮ್ ಟು ಮಜಾ ಭಾರತ. ನಿಮ್ಗೋಸ್ಕರ ಒಂದ್ ಕೊಳಲು ತಂದೀನಿ ತಗೊಳ್ಳಿ. ಶಿವಮೊಗ್ಗವರೆಗೂ ನಿಮ್ ಕೈಲೇ ಇರ್ಬೇಕಿದು. ಸರ್, ಇವಾಗ ನಿಮ್ಮ ಪಕ್ಕದಲ್ಲಿ ರಾಧೆಯಾಗಿ ಯಾವ ಹೀರೋಯಿನ್ ಅನ್ನ ಸೆಲೆಕ್ಟ್ ಮಾಡ್ಕೋತೀರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ? ನನಗೆ ಲಕ್ಷ್ಮಿ ಅವರು. ಲಕ್ಷ್ಮಿ, ಜೂಲಿ ಲಕ್ಷ್ಮಿ ಅಲ್ವಾ? ಯಾಕಂದ್ರೆ ಅವರ ಚಿತ್ರದಲ್ಲಿ ನಾನು ಸಹ ನಿರ್ದೇಶಕನಾಗಿ ಸಾಕಷ್ಟು ಚಿತ್ರ ಮಾಡಿದ್ದೆ. ಅವ್ರು ಏನೇ ಒಂದು ಕಂಟಿನ್ಯೂಟಿ ಅಂತ ಇರುತ್ತಲ್ಲ, ಸೀನ್ ನಂಬರ್ 4 ಅಂತ ಅಂದ್ರೆ ಕರೆಕ್ಟ್ ಆಗಿ ಆ ಡ್ರೆಸ್ ಅನ್ನ ಅವ್ರು ಹಾಕೊಂಬರೋರು. ಸರ್, ನೀವು ಬಂದಿರೋದು ನಮಗೆ ಖುಷಿ, ನಮಗೆ ಭಾಗ್ಯ ಬಂದಂಗೆ. ಇನ್ನು ಚೇತನ್, ಟ್ರಿಗರ್ ಸಿನಿಮಾ ಇನ್ನೇನು ಟ್ರೇಲರ್ ಮೊನ್ನೆ ಅಷ್ಟೇ ರಿಲೀಸ್ ಆಗಿದೆ. ಏನು ಟ್ರಿಗರ್ ಅಂದ್ರೆ ಏನು, ಏನ್ ವಿಶೇಷ ಸಿನಿಮಾದಲ್ಲಿ? ಟ್ರಿಗರ್ ಇಸ್ ಅ ಫನ್ ಫಿಲ್ಡ್ ಮಿಸ್ಟ್ರಿ, ಸಸ್ಪೆನ್ಸ್, ಆಕ್ಷನ್, ಲವಬಲ್, ಹ್ಯೂಮರಸ್, ಎಲ್ಲ ಮಿಕ್ಸ್ ಆಗಿರುವಂತ ಒಂದು ಚಿತ್ರ. ಸೊ ಎಲ್ಲರನ್ನು ಎಂಟರ್ಟೈನ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಐಮ್ ಜಸ್ಟ್ ವೇಟಿಂಗ್. ಸೊ 100% ಎಂಜಾಯ್ಮೆಂಟ್ ನಾವು ಕೊಡ್ತೀವಿ ಅಂತ ನಾವು ಪ್ರಾಮಿಸ್ ಮಾಡ್ತೀವಿ. ನೀವು ಕೂಡ ಶೋನಲ್ಲಿ ಫುಲ್ ಮಜಾ ಮಾಡ್ತೀರಾ ಅಂತ ನೀವು ಪ್ರಾಮಿಸ್ ಮಾಡ್ದ. ಜೈ ಹೊನ್ನವಳ್ಳಿ ಕೃಷ್ಣ ಅಂತ ಹೇಳ್ತಾ ನಮ್ಮ ಶೋನ ಕಂಟಿನ್ಯೂ ಮಾಡೋಣ. ದಯವಿಟ್ಟು ಅಲ್ಲ ಶೀತಲ್, ನಿನ್ನಿಂದ ಇನ್ನು ಎಷ್ಟು ಜನ ಜೈಲ್ಗೆ ಹೋಗ್ಬೇಕು ಅಂತ ನಂಗೆ ಗೊತ್ತೇ ಆಗ್ತಿಲ್ಲ. ಯಾಕೋ ನನ್ನಂತ ನಿರಪರಾಧಿ ಈ ಜಗತ್ತಲ್ಲೇ ಯಾರು ಇಲ್ಲ, ಇನ್ನೋಸೆಂಟ್ ನಾನು. ಯಾರು ಹೇಳಿದ್ದು? ಈಗ ನಿನ್ನ ಲವ್ ಮಾಡಿ ಒಬ್ಬ ಜೈಲಿಗೆ ಸೇರಿದಾನೆ. ಸೊ ಅವನ ಸ್ಥಿತಿ ಎಂತ, ನನಗಿಂತಲೂ ಒಂಥರ ಕೋರ ಕಠೋರವಾಗಿದೆ. ಸೊ ಪ್ಲೀಸ್ ವೆಲ್ಕಮ್ ಪಂಚ್ ಪಂಟರ್ಸ್ ಆನ್ ಸ್ಟೇಜ್. ನಾನೇ ಕಣ, ಹೊಸ್ತಾಗಿ ಬಂದಿರೋ ಜೈಲರ್ ಲೇ ಇಡಿಯಟ್ ನಾನ್ಸೆನ್ಸ್ ಬ್ಲಡಿ ಫಾಸ್ಟ್ ಸೇರಿ ಪದ್ಮಾಸ್ ಯಂಗ್ ಕೋರ್ನರ್ ಮಾಡ್ತೀನಿ ನಿಮ್ಮನ್ನ. ಅಪ್ಪಯ್ಯ ಕೂಲ್ ಆಗಿ, ಅಪ್ಪಯ್ಯ ಕೂಲ್ ಆಗಿ, ನಾನು ಇದೀನಿ. ಲೇ ಲೋ ಪರ್ಲ ಪಂಗ, ನಿಮ್ಮಂತವರಿಂದ ಕಣ ಈ ದೇಶ ಕಟ್ಟಕ್ ಆಗ್ತಾ ಇಲ್ಲ. ಈ ದೇಶ ಕಟ್ಟಬೇಕು ಅಂದ್ರೆ ಆ ಶಾಂತಿಯಿಂದ ಮಾತ್ರ ಸಾಧ್ಯ. ಅಯ್ಯ ಮೇಡಮ್, ಅವಳು ನೆಟ್ಟು ಹೂವ ಕಟ್ಟಕ್ಕೆ ಬರೀಕಿಲ್ಲ, ಇನ್ ದೇಶ ಕಟ್ಟಳು ಮಗನೆ ಹಾಕ್ಬಾದಾರಿಗೆ. ಲೇ ಹೇಳೋ, ಏ ಕಾರ್ಟನ್ ಬಾರ ಇಲ್ಲೇ. ನನ್ನ ಕಳವಾಗ ನಾನು ಕಾಡ್ ಪಾಪಕ್ಕನ ನೀನ್. ಯಾಕೋ ನೀನ್ ಜೈಲಿಗ್ ಬಂದಿದ್ದ? ಮೇಡಮ್, ಒಂದೇ ಒಂದ್ ಫಂಕ್ಷನ್ ಅಲ್ಲಿ ಟಿಫನ್ ಬಿಟ್ಬಿಟ್ ಬಂದ್ಬಿಟ್ಟೆ ಮೇಡಮ್, ಅದಕ್ಕೆ. ಅಯ್ಯಯ್ಯೋ ಮೇಡಮ್, ಟಿಫನ್ ಬಾಕ್ಸ್ ಕದ್ದಿದ್ದಕ್ಕೆ ನಮ್ಮವ್ರು ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಅಯ್ಯಯ್ಯೋ ಅಪ್ಪಯ್ಯ, ಈತಗ್ ಬತ್ತಿದಂಗೆ ಅದು ಬ್ಲಾಸ್ಟ್. ಅಯ್ಯೋ ನಿನ್ನ ನನ್ನ ಕರಿಬೇಕು ಅಂತ ಕರಿಬೇಡಿ ಮೇಡಮ್, ನಾನು ನಾನಾಗಿರಲ್ಲ. ಅಯ್ಯ ಮೇಡಮ್, ಇದು ತಗಿರಿ ಮೇಡಮ್. ಮಗನೇ
ಮೇಡಮ್ ಜೇಬಲ್ಲಿ ಪಿನ್ ಚಿಸ್ತಾ ಇತ್ತು ಮೇಡಮ್, ರಪಕ್ಕಂತ ತೆಗೆದು ಸಪಕ್ಕಂತ ಕಿತ್ತಾಕಿ ಜನ ಇರೋ ಕಡೆ ಎಬ್ಬಿಟ್ಟೆ. ಜನ ಇರ್ತದೆ ಅದೇ ಪಿನ್? ಅದು ಬಾಂಬ್ ಮೇಲೆ ಇರುತ್ತಲ್ಲ ಮೇಡಮ್, ಅದು ಬಾಂಬ್ ತೆಗೆದು ಜನರ ಮೇಲೆ. ಮೇಡಮ್ ಅವ್ರ ಮೇಲೆ ಇನ್ನೊಂದು ಕ್ರೈಮ್ ಇದೆ. ಇನ್ನೊಂದು? ಅದು ಕ್ರೈಮ್ ಅಲ್ಲ, ಪ್ರೀತಿ. ಅದ್ಯಾವ ಪ್ರೀತಿನ? ನಮ್ಮ ಅವನ ಮೇಲೆ ನನಗೆ ಸಖತ್ ಪ್ರೀತಿ ಮೇಡಮ್. ಓ, ನೀನ್ ಅಂತವನಾ? ಇಲ್ಲ, ಕರೆಕ್ಟ್ ಆಗೇ ಇದೀನಿ. ಅವತ್ತು ಆಸ್ಪತ್ರೆಯಲ್ಲಿ ಅವ್ರಿಗೆ ಹುಷಾರಿರ್ಲಿಲ್ಲ, ಬಾಯಿ ಕಟ್ ಹಾಕ್ಬಿಟ್ಟಿದ್ರು. ಮಾತಾಡಿಸ್ಬೇಕು ಅಂತ ಪೈಪ್ ತೆಗ್ದೆ ಮೇಡಮ್. ಇನ್ನೇನ್ ಅವ್ರು ಮಾತಾಡ್ಬೇಕು ಅಷ್ಟನ್ನದ್ರಲ್ಲಿ ನನಗೆ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರು. ಅದ್ಯಾವ ಪೈಪ್ ಇದು ಮೇಡಮ್? ಅದೇನು ಆಕ್ಸಿಜನ್ ಪೈಪ್ ಅಂತಾರಲ್ಲ ಮೇಡಮ್. ಬಲೇ ನಟಸ್ತೀಯಾ ಕಣ ನೀನು ಮೇಡಮ್. ಇನ್ನೊಂದು ವಿಷಯ ಏನ, ನಿಂಗೆ ಇವತ್ತು ರಿಲೀಸ್ ಆಗ್ತಿದ್ದಾನೆ. ಓ, ನಿಂಗೆ ಬಾರ ಇಲ್ಲಿ ಮೇಡಮ್. ರಿಲೀಸ್ ಆಗ್ತಿದೀಯನ? ನಿನ್ನ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗುತ್ತೆ ಕಣ. ಇಷ್ಟ ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ಯಾ ಕಣ ನೀನು. ಶಬಾಷ್, ನಿನ್ಗೆ ಖುಷಿಯಲ್ಲಿ ಏನಾದ್ರೂ ಕೊಡ್ಲೇಬೇಕು. ಕ್ಯಾಶ ಕೊಡಿ ಮೇಡಮ್. ದುಡ್ಡು ಇದೆಯಲ್ಲ, ಕೊಡ್ತೀನಿ ಕಣ, ಕೊಡ್ತೀನಿ. ಇಲ್ಲಿ ನೋಡು, ಈ 10,000 ರೂಪಾಯಿ ತಗೊಂಡು ಇನ್ನ ಮೇಲಾದ್ರೂ ಮನುಷ್ಯನಾಗಿ ಬದುಕು. ಮೇಡಮ್, ನಿಮ್ದು ತುಂಬಾ ದೊಡ್ಡದು ಏನ ಮನ್ಸು ಮೇಡಮ್. ನಾನು ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಿದ್ದೀನಿ, ನನಗೆ ಏನಾದ್ರೂ ಕೊಡೋಣ ಕಣ, ಕೊಡೋಣ. ಕಾಣ್ತಿಲ್ಲ ಮೇಡಮ್, ನನ್ನ ಕೈಲಿ ನೀವೇ ಕೊಟ್ರಲ್ಲ. ಪಿಕ್ ಪಾಕೆಟ್? ಪಿಕ್ ಪಾಕೆಟ್? ಅಯ್ಯೋ, ನಿನ್ನಲ್ಲೇ ನನ್ನ ಪರ್ಸ್ನ ಪಿಕ್ ಪಾಕೆಟ್ ಮಾಡ್ತಾರೆ. ನಾನೇ ಕೊಟ್ನ ಇವನಿಗೆ ಇನ್ನ 5 ವರ್ಷ ಶಿಕ್ಷೆ. ಟಿಫಿನ್ ಬಾಕ್ಸ್ ಅಲ್ಲಿ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ತೀಯಾ? ಕೂಲ್ ಕಂದ, ಕೂಲ್, ನಾನಿದ್ದೀನಿ. ಏ ತಾರೋ, ಇಲ್ಲಿ ಇನ್ ತಗೊಂಡೋಗಿ ನನ್ ಪರ್ಸ್ ಅಲ್ಲಿ ಇಟ್ಬಿಡಪ್ಪ. ಇಡಪ್ಪ ಚಾಲೆಂಜ್ ಅನ್ನ ನಾವ್ ಈ ಸರಿ ಬ್ಯಾಚುಲರ್ಸ್ ಗೆ ಕೊಡೋಣ ಅಂತ. ಬಟ್ ನೀವು ಬಹಳ ಅದ್ಭುತ ಮಾಡಿದ್ರಿಪ್ಪ. ಸೊ ಮನೇಲಿ ಈ ತರ ಚೊಂಬಿಡದ ಅಭ್ಯಾಸ ಇದೆಯಾ? ನಿಮ್ಮ ಮಡಿಕೆ ಗಿಡಕ್ಕೆ ಹೆಚ್ಚು ಅಭ್ಯಾಸ ಇದೆಯಾ? ಏನಿಲ್ವಾ ಆತರ? ಸೊ ತಲೆ ಬಲೆ ಮಡಿಕೆ ಎಲ್ಲ ಬದಲಾಗಿ ಜವಾಬ್ದಾರಿನ ಹೊರಿಸ್ಯಾರೆ ಜಡ್ಜಸ್. ಸೊ ನೆಕ್ಸ್ಟ್ ಟೈಮ್ ಇಂದ ಇದೇ ತರ ಬೀಳಿಸ್ಬೇಡಿ, ಎತ್ತಿಡೀರಿ ಅಂತ ಹೇಳಿದಾರೆ ಅವರು. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಇಂದ ಎತ್ತಿಡಿಬೇಕು. ಓಕೆ ಓಕೆ, ಥ್ಯಾಂಕ್ ಯು. ಸೊ ಟ್ರಿಗರ್ ತಂಡ ಇವತ್ತು ಬಂದಿದೆ ನಮ್ಮ ಜೊತೆಲಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹೊನ್ನವಳ್ಳಿ ಕೃಷ್ಣ ಸರ್ ಹಾಗೆ ಚೇತನ್ ಇಬ್ರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ ಟ್ರಿಗರ್ ಚಿತ್ರದ ಪ್ರೊಡ್ಯೂಸರ್ ಕೂಡ ಇಲ್ಲೇ ಇದ್ದಾರೆ. ಸೊ ಕೃಷ್ಣ ಮಾಸ್ಟರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅನುಭವಕ್ಕೆ ಬೆಲೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಮ್ಮ ಒಂದು ಸಣ್ಣ ಕಿರುಕಾಣಿಕೆ ನಮ್ಮ ತೃಪ್ತಿಗೋಸ್ಕರ. ಸೊ ದಯವಿಟ್ಟು ಇದನ್ನು ನೀವು ಸ್ವೀಕರಿಸಬೇಕು. ಇದನ್ನು ನಾರಾಯಣ್ ಸರ್ ಮತ್ತು ಶ್ರುತಿ ಮೇಡಮ್ ಇದನ್ನು ಅರ್ಪಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ದಯವಿಟ್ಟು ಇಷ್ಟೊತ್ತಂಗ ಮಜಾ ಭಾರತದಲ್ಲಿ ಬಂದ್ರಿ, ತುಂಬಾನೇ ಎಂಜಾಯ್ ಮಾಡಿದ್ರಿ. ಸೊ ನಿಜವಾಗ್ಲೂ ಇವತ್ತು ನೀವು ನಮ್ಮ ಜೊತೆ ಬಂದಿರೋದು ತುಂಬಾನೇ ಸಂತೋಷ ನಮ್ಗೆ. ಬಟ್ ನಿಮಗೆ ಹೇಗೆ ಅನಿಸ್ತಾ ಇದೆ ಮಜಾ ಭಾರತಕ್ಕೆ ಬಂದು? ಹೇಗೆ ಅನಿಸ್ತಾ ಇದೆ ಮಜಾ ಭಾರತ ನೋಡ್ತಾ ಇರ್ಬೇಕಾದ್ರೆ ನನ್ನ ಯಾವತ್ತು ಕರೀತಾರೋ ಅಂತ ಕಾಯ್ತಾ ಇದ್ದೆ. ಓ, ಎಲ್ಲದಕ್ಕೂ ಒಂದು ಸಂದರ್ಭ ಬರಬೇಕು ಅಂತ ಹೇಳ್ತಾರಲ್ಲ, ಅದು ಇವತ್ತು ಟ್ರಿಗರ್ ಚಿತ್ರದ ನಿರ್ಮಾಪಕರು ನಾಯಕರು ಅದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ಇಂಥ ಒಂದು ಸಂದರ್ಭದಲ್ಲಿ ನಾರಾಯಣ್ ಸಾರು ಶ್ರುತಿಯವರು ನನಗೆ ಸನ್ಮಾನ ಮಾಡಿದ್ರಲ್ಲ. ಮಜಾ ಭಾರತದ ತಂಡಕ್ಕೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಇದೇ ರೀತಿ ನನ್ನಂಥ ಕಲಾವಿದರನ್ನ ಕರೆಸಿ ಈ ಥರ ಅವಕಾಶ ಕೊಡಲಿ ಅಂತ ಅಂತ ಕೇಳ್ಕೊಳ್ತೀನಿ. ನಮ್ಮ ಟ್ರಿಗರ್ ಪ್ರೊಡ್ಯೂಸರ್ ಕೂಡ ನಮ್ಮ ಜೊತೆಲಿದ್ದಾರೆ ಕೃಷ್ಣ ಮಾಸ್ಟರ್ ಅವರು. ಸರ್, ಟ್ರಿಗರ್ ಸ್ಪೆಷಾಲಿಟಿ ಏನು ಸರ್? ತುಂಬ ಚೆನ್ನಾಗಿ ಬಂದಿದೆ ಫಿಲಮ್ಮು. ಇವೆಲ್ಲ ನಮಗೆ ಆಶೀರ್ವಾದಿಸಿರೋದ್ರಿಂದ ಈ ಮಜಾ ಭಾರತ ನಾವು ನೋಡಿ ನೋಡಿ ಖುಷಿ ಪಡ್ತಾ ಇದ್ವಿ. ಇವತ್ತು ಈ ಸ್ಟೇಜಿಗೆ ಬಂದಿದ್ದರಿಂದ ನನಗೆ ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಚೇತನ್, ಟ್ರಿಗರ್ ಎಷ್ಟು ಸ್ಪೆಷಲ್ ಸಿನಿಮಾ ನಿಮಗೆ? ಫಸ್ಟ್ ಆಫ್ ಆಲ್, ಈ ಸ್ಟೇಜ್ ಮೇಲೆ ಮಜಾ ಭಾರತ ಅವರು ನಮ್ಮ ಚಿತ್ರನ ಪ್ರಮೋಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಫಸ್ಟ್ ಆಫ್ ಆಲ್, ಯಂಗ್ಸ್ಟರ್ಸ್ಗೆ ಈ ಆಪರ್ಚುನಿಟಿ ಸಿಗೋದು ತುಂಬ ಕಷ್ಟ ಆ್ಯಕ್ಚುಲಿ. ಒಂದು ಫಿಲಮಲ್ಲಿ ಯು ಕ್ಯಾನ್ ಲರ್ನ್ ಸೋ ಮಚ್ ಅಂದರೆ ಐ ಆಮ್ ವೆರಿ ಬ್ಲೆಸ್ಡ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಎವ್ರಿ ಒನ್. ಆ್ಯಂಡ್ ಅತಿ ಶೀಘ್ರದಲ್ಲೇ ನಾವು ಥಿಯೇಟರ್ಸಲ್ಲೂ ಬರ್ತೀವಿ. ಮಿಸ್ ಮಾಡಿದೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿನೆಲ್ಲ ಕರ್ಕೊಂಡು ಬನ್ನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಒಂದು ಪ್ರೀತಿಯ ಹೂಗೊಚ್ಚನ ದಯವಿಟ್ಟು ಎಲ್ಲ ಅರ್ಪಿಸ್ಕೋಬೇಕು.
ಥ್ಯಾಂಕ್ ಯು ವೆರಿ ಮಚ್. ಸೊ ಶೋನ ಮುಗಿಸುವಂಥ ಟೈಮ್ ಬಂದೇ ಬಿಡ್ತು. ಸೊ ಈ ಸಾಧಕನ ಕಿವಿ ಮಾತೊಂದಿಗೆ ಈ ಒಂದು ಶೋನ ಮುಗಿಸ್ತಾ ಇದ್ದೀವಿ. ಲೈಫಲ್ಲಿ ನಿಮಗೆ ಜಾಸ್ತಿ ಟೈಮ್ ಸಿಗಬೇಕು ಅಂದರೆ ನೀವು ಮಾತಾಡೋ ಟೈಮನ್ನು ಕಡಿಮೆ ಮಾಡ್ಕೋಬೇಕು. ಹಂಗಂತ ನಾರಾಯಣ್ ಸರ್ನ ಆಶೀರ್ವಾದ ಕೇಳ್ತಾ ದಯವಿಟ್ಟು ಈ ಶೋನ ಮುಗಿಸ್ತಾ ಇದ್ದೀನಿ. ಜೈ ನಾರಾಯಣ್ ಸರ್, ಎಲ್ಲ ಮನೆಗೂ ಮಲಿಕಳಿ. ನಿನ್ನ ಜೊತೆ ನನಗೆ ಆಂಕರಿಂಗ್ ಮಾಡಕ್ಕೆ ಸಾಧ್ಯನೇ ಇಲ್ಲ, ನಾನು ಆಂಕರಿಂಗ್ ಅನ್ನ ಬಿಡ್ತಾ ಇದ್ದೀನಿ. ಯಾಕಪ್ಪ ರಾಜ, ಬಿಟ್ಬಿಟ್ಟು ಕಾಗೆ ಓಡಿಸೋಣ ಅನ್ಕೊಂಡಿದ್ಯಾ? ಹೌದು, ಗಾನ ಕಾಗೆ ಮೆಲೋಡಿಸ್ ಅಂತ ಒಂದು ಆರ್ಕೆಸ್ಟ್ರಾ ಟ್ರೂಪ್ ಅನ್ನ ಕಟ್ಕೊಂಡು ನಾಡಿನ ತುಂಬಾ ಗಾನ ಗಂಗೆನ ಹೊರಿಬಿಡೋಣ ಅಂತಿದ್ದೀನಿ. ನೋಡಿ ಇವಾಗ, ಹಲೋ ಹಲೋ, ಮೈಕ್ ಟೆಸ್ಟ್ ಮೈಕ್ ಟೆಸ್ಟ್, ಒನ್ ಟೂ ತ್ರೀ. ಗಾನ ಕಾಗೆಗಳಾಗಿ 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 ನಿಮ್ಮ ಮುಂದೆ ಗಾನ ಸುದಿಯನ್ನ ಹತ್ತೋದಕ್ಕೆ ಬರ್ತಿದ್ದಾರೆ ಬರ್ತಿದ್ದಾರೆ. ಪ್ಲೀಸ್ ವೆಲ್ಕಮ್ ವೆಲ್ಕಮ್ ಫಂಟ್ ಫಂಟರ್ಸ್ ಫಂಟರ್ಸ್ ಫಂಟರ್ಸ್. ಶುರು ಮಾಡಿ ಒಂದು ವರ್ಷ ಆಯ್ತು ಸರ್, ಇನ್ನೂ ಒಂದು ಪ್ರೋಗ್ರಾಮ್ ಕೊಡ್ಸಿಲ್ಲ. ಈ ಬಿಲ್ಡಪ್ ಬೇಕಲ್ಲ ನಮ್ಗೆ. ಮಜಾ ಭಾರತ ಸೂಪರ್ ಸ್ಟಾರ್, ಏನೋ ಫುಲ್ ಜೋಶ್ ಅಲ್ಲಿ ಇದೆಯಾ? ಏನ್ ಜೋಶೋ ಏನೋ, ಮಜಾ ಭಾರತ ಮುಗ್ದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಗಾನಕ್ಕಾಗಿ ಅಂತ ಮ್ಯೂಸಿಕ್ ಸೈನ್ಯ ಶುರು ಮಾಡಿದೀನಿ. ಅಂದ್ರೆ ಅಂದ್ರೆ ಯಾರ ಕೆಲಸ ಶುರು ಮಾಡಿದ್ದೀನೋ? ಪೆಂಗೆ. ಹೆಸರೇನ್ ಹೇಳು? ಅಣ್ಣಮ್ಮನ ಉತ್ಸವ, ಗಣೇಶ ಉತ್ಸವ, ಮದುವೆ ಸಮಾರಂಭ, ಇನ್ನಿತರ ಯಾವುದೇ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ 9982828282. ಕರ್ನಾಟಕದ ಸುಪ್ರಸಿದ್ಧ ವಾದ್ಯಗೋಷ್ಠಿಗಳಲ್ಲಿ ಒಂದಾದಂತಹ ಗಾನ ಕಾಗೆ ಕಾಗೆ ಕಾಗೆ. ಸೂಪರ್ ಆಗಿದ್ರಿ ಮೇಡಮ್, ಐ ಲವ್ ಯು. ಬಂದಿರೋ ಅದೃಷ್ಟ ಅಂತ ತಳುತ್ತಿದ್ದೀರಾ? ಏಯ್, ಅಷ್ಟು ಗೊತ್ತಾಗಲ್ಲ ನಿಮಗೆ, ಅದೃಷ್ಟ ಯಾರು ತಳ್ತಾರ? ನನ್ನ ಮಕ್ಕಳ ನಮ್ಮ ತಾತನ ಷಷ್ಟಿಗೆ ಆರ್ಕೆಸ್ಟ್ರಾ ಬುಕ್ ಮಾಡೋಣ ಅಂತ ಬಂದಿದ್ದೆ. ಬಿಡ್ರ ಕೈನ. ಸರ್ ಸರ್ ಸರ್, ಗುರುವಾರಪ್ಪ ಕೈ ಬಿಡ್ರ, ಅವ್ರು ಕರೆದ್ರು ಅಂತ ಬರ್ತಾ ಇದ್ದೆ. ಸರ್ ಅಡ್ವಾನ್ಸ್? ಏ, ಅಡ್ವಾನ್ಸ್ ಎಲ್ಲ ಕೊಡಕ್ಕಾಗಲ್ಲ ಗುರುವಾರಪ್ಪ. ಎಷ್ಟು ಬೇಕು ಅವ್ರು ಕೊಡ್ತೀನಿ? ಒಂದ್ 5,000 ಕೊಡಿ. ಬಂದ್ಬಿಡಿ, ಮರಿಬಿಡಿ. ಬತ್ತಿ ಬನ್ನಿ ಸರ್. ಅವ್ಳು ಬರ್ಲಿಲ್ಲ ಅಂದ್ರೆ ಪೇಮೆಂಟ್ ಕೊಡಲ್ಲ, ಹೇಳಿದೀನಿ ಬಂದ್ಬಿಡಿ. ಬಾಯ್ಸ್, ಫಸ್ಟ್ ಟೈಮ್ ಅಡ್ವಾನ್ಸ್ ತಗೊಂಡಿದ್ದೀನಿ, ಮೇಲೆ ಸಿಗ್ತೀನಿ, ಯಾರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಏನೋ ಇಷ್ಟು ದೂರ ಎತ್ಬಿಟ್ಟೆ, ಬರಕ್ ಒಂದ್ ಅರ್ಧ ಗಂಟೆ ಬೇಕೇನೋ. ನೀನ್ ಆಕ್ಟಿವ್ ಆಗಿದ್ಯಾ ಅಂತ ಚೆಕ್ ಮಾಡಿದೆ. ಬನ್ನಿ ಪ್ರಾಕ್ಟೀಸ್ ಮಾಡುವ. ಮೊದ್ಲು ನನ್ ದುಡ್ಡು ಕೊಡಿ. ಯಾಕೆ ಕೊಡ್ರಪ್ಪ ಹೇಳ್ತೀನಿ? ಏನಾಯ್ತು ಹೇಳು. ಷಷ್ಠಿನೂ ಇಲ್ಲ ಏನೂ ಇಲ್ಲ, ನಮ್ ತಾತ ಸತ್ತೋಗ್ಬಿಟ್ರು. ಬೆಳಿಗ್ಗೆ ಮಲಗಿದ್ದ, ತಲೆ ಮೇಲೆ ಫ್ಯಾನ್ ಬಿದ್ದ್ಬಿಡ್ತು. ಇನ್ನು ಸತ್ತಿಲ್ಲ ಕಣ್ರ, ಮತ್ತೆ ಫ್ಯಾನ್ ತೆಗೆದು ಪಕ್ಕಕ್ಕಿಡಕ್ ಹೋದ್ರು ಕರೆಂಟ್ ಶಾಟ್ ಹೊಡೆದ್ಬಿಡ್ತು. ಇನ್ನು ಸತ್ತಿಲ್ಲ ಕಣ್ರ, ಹಾಸ್ಪಿಟ್ಲ್ ಹೋಗೋಣ ಅಂತ ಹೊರಗಡೆ ಕಾಲಿಟ್ರು, ಮುಂದ್ಗಡೆ ಕಲ್ಲಿತ್ತು, ಎಡು ಬಿದ್ಬಿಟ್ರು ಕಲ್ಲು, ತಲೆ ಫುಲ್ ಆಕ್ಸಿಡೆಂಟ್. ಇನ್ನೇ ಸತ್ತಿಲ್ಲ ಕಣ್ರ, ರಕ್ತ ಸೋರ್ತಿತ್ತಲ್ಲ, ಬಟ್ಟೆ ತಗೊಂಡು ಕಟ್ಕೋಣ ಅಂತ ಬಟ್ಟೆ ಕೈ ಹಾಕಿದ್ರು, ಒಳಗಡೆ ಬುಸ್ನಾಗ ಇದ್ದ ಕಚ್ ಬುಸ. ಅಯ್ಯೋ ಪಾಪ, ಇನ್ನ ಸತ್ತಿರಲ್ಲ ಅದೊಳ. ಇವಾಗ ಸತ್ರ ಕಂಡ್ರ ನಿಜಲು ಸತ್ರ, ನಾನು ಅವಾಗ್ಲೇ ಕೂತಿದ್ದೆ. ಅದೆಲ್ಲ ಗೊತ್ತಿಲ್ಲ, ನಮ್ ದುಡ್ಡು ಕೊಡ್ರಪ್ಪ. ಕೊಬ್ಬ ಹಿಂಡದ್ಮೇಲೆ ಗೊತ್ತದಲ್ಲ ರಸ, ಅದನ್ನ ತಿರುಗಾ ಕಬ್ಬು ಉಳಿಕ ಹಾಕಕ್ಕಾಗದ? ಇಲ್ಲ, ಎಣ್ಣೆ ಹಾಕಿ ಸುಗ್ಲಿ ನಾ ಮತ್ತೆ ಒಳಗ ಹಾಕಕ್ಕಾಗತ್ತಾ? ಏ ಇಲ್ಲ, ಹಂಗೆ ನೀವು ಕೊಟ್ಟಿರೋ ಅಡ್ವಾನ್ಸ್ನ ನಮಗೆ ಮತ್ತೆ ಕೊಡೋದಕ್ಕೆ ಆಗುದಿಲ್ಲ. ಆಗುದಿಲ್ಲ ಆಗುದಿಲ್ಲ, ಇಲ್ಲ ಅಂದ್ರೆ ನಮ್ ತಾತನ ಡೆಡ್ ಬಾಡಿ ಮುಂದೆ ಬಂದು ಕಚೇರಿ ಮಾಡಿ ಸರಿ ಆಡ್ಬೇಕಂತೆ. ಇಲ್ಲ ಅಂದ್ರೆ 5,000 ದುಡ್ಡು ಕೊಡಿ. ಬೇಡ ಬಿಡು, ಬಂದು ಆಡ್ತೀನಿ. ಬಂದ್ಬಿಡಿ, ಮರಿಬಿಡಿ. ಮುಂದೆ ನಾನು ನೀವು ಹೋಯ್ತಾ ಇದೀಯಾ? ನಾನು ಬರ್ತೀನಿ. ಲೊಕೇಶನ್ ಶಾಟ್ ರೆಡಿ, 1 2 3. ಅಯ್ಯೋ 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 ಅಯ್ಯೋ, ಎಂದ ಗುರುವಾಯರಪ್ಪ, ಈಗ ತಾನೇ ನೆನೆಸಿದ್ದು ಇವರಿಗೆ 100 ವರ್ಷ ಆಯಸ ಎಂದು ಮನುಗವನೆ 100 ವರ್ಷ ಆಯ್ಸಂತೆ. ಎಷ್ಟತ್ತಿ ಹೇಳಿದ್ದೀನಿ ಸ್ಟೇಜ್ ಮೇಲೆ ಹಂಗೆಲ್ಲ ಹೋಗಿಬೇಡ ಅಂತ. ಸಾರಿ 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 ಮೇಡಮ್, ಬೇಜಾರು ಮಾಡ್ಕೊಂಬೇಡಿ, ಮೊದಲು ಕನ್ನಡ ಕನ್ನಡ ಮಾತಾಡು. ಪಿಂಡ 11 ದಿವಸ ಆದ್ಮೇಲೆ ಇಕ್ಕದ ಎಷ್ಟು ನ್ಯಾಚುರಲ್ ಆಗಿ ಸತ್ತಿದ್ಯೋ ತಾತ, ನೆನ್ನೆ ಇದ್ದೆ ಇವತ್ತಿಲ್ವಲ್ಲೋ ತಾತ. ನೀನ್ ನಿಲ್ಲಿಸ್ತೀಯ, ನನ್ನ ಕಾರ್ಯಕ್ರಮ ಶುರು ಮಾಡ್ಬೇಕಾ? ಹಿಂಗೆ ಮುಚ್ಕೊಂಡು ಮಾಡಪ್ಪ. ನೀವು ಕೇಳ್ತಾ ಇದ್ದೀರಾ ಕರ್ನಾಟಕದ ಸುಪ್ರಸಿದ್ಧ ವಾದ್ಯಗೋಷ್ಠಿಗಳಲ್ಲಿ ಒಂದಾದಂತಹ ಗಾನ ಕಾಗೆ ಕಾಗೆ ಕಾಗೆ.
ಹೀಗೆ ಕೇಳೋಣ ದಿವಂಗತ ಶಂಕರ್ನಾಗ್ ಅವರ ಒಂದು ಗೀತೆ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಗುಂಡ್ಲುಪೇಟೆಯ ಗಂಡುಕ್ಕಾಗಿ, ಜೀವರ್ಗಿಯ ಹೆಣ್ಣುಕ್ಕಾಗಿ ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ಪ್ರೋತ್ಸಾಹಿಸ್ಬೇಕು. ಶ್ರುತಿ ಇಟ್ಕೊಂಡಾಡು ಹಿಂಗ ಚೀತೆಯಲಿ ಸೌದೆ ಚೀತೆಯಲಿ ಉರಿಯುವೆ ನೀನು ಎಂದು ಹೊಸ ಗೋರಿಯ ಕಟ್ಟುವ ಇವನು ಮುಂದು ನಿನ್ನ ಸ್ಮಶಾನದ ಬಾಗಿಲು ತೆರೆದು ಆಗಿದೆ. ಚೀತೆಯಲಿ ಸೌದೆ ಚೀತೆಯಲಿ ಉರಿಯುವೆ ನೀನು ಎಂದು ನಾನು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದಕ್ಕೆ ಅಥವಾ ಕಲಾವಿದೆ ಆಗಿದ್ದಕ್ಕೆ ನಮ್ಮ ತಂದೆ ಎಷ್ಟು ಕಾರಣನೋ ಅಷ್ಟೇ ಕಾರಣ ಸುಧೀರ್ ಅಂಕಲ್ಲು. ಬಹುಶಃ ನಾವು ನಾಟದ ಕಂಪನಿಯಿಂದ ಬೆಂಗಳೂರಿಗೆ ಬಂದಾಗ ನಮ್ಗೆ ಇನ್ಕೊಳ್ಳೋಕ್ಕೆ ಉಳಿಯೋಕ್ಕೆ ಒಂದು ಮನೆ ಇರಲಿಲ್ಲ. ಅಡ್ವಾನ್ಸ್ನ ಕೊಟ್ಟು ಒಂದು ಮನೇನ ಬಾಡಿಗೆ ಹಿಡ್ಕೊಟ್ಟಿದ್ದು ಸುಧೀರ್ ಅಂಕಲ್ಲು. ನಿಮ್ಮ ಇಡೀ ಫ್ಯಾಮಿಲಿಗೆ ಒಂದು ಅದ್ಭುತವಾದಂತಹ ಮೊಮೆಂಟನ್ನು ತೋರಿಸ್ತಾ ಇದ್ದೀವಿ. ಆ ಮೊಮೆಂಟ್ ನೋಡಿಕೊಂಡು ಮಾತಾಡೋಣ. ಜರ್ಜಾ ಕೂತಿರು ಎಸ್ ನಾರಾಯಣ್ ಸರ್ ಅವರಿಗೆ, ನಾಗಭೇಂದ್ರ ಪ್ರಸಾದ್ ಅವರವರಿಗೆ, ನಮಗೆ ಏನು ನಂಬರ್ ಕೊಡ್ತೀರಾ? ಯಾವ ನಂಬರ್ ಶ್ರುತಿ ಮೇಡಮ್ ಡ್ಯಾನ್ಸ್ ಮಾಡಿದ್ರು ಅಪ್ಪಾಜಿ ಅವ್ರ ಜೊತೆ, ನನಗೆ ಅದಕ್ಕಿಂತ ತುಂಬಾ ಅದ್ಭುತ ಅನ್ಸಿದ್ರು. ನೀವಿಬ್ರು ಡ್ಯಾನ್ಸ್ ಮಾಡಿದ್ದೆ ಕೋಆರ್ಡಿನೇಷನ್ ಡ್ಯಾನ್ಸ್ ಮಾಡಬೇಕು ಅಂತ ಇಬ್ರಿಗೂ ಗೊತ್ತಿಲ್ಲ, ಮತ್ತೆ ಹೇಗ್ ಮಾಡ್ಬೇಕು ಅಂತ ಏನು ಡಿಸ್ಕಷನ್ ಆಗಿಲ್ಲ. ಆದ್ರೆ ಎಷ್ಟು ಚೆನ್ನಾಗಿ ಮಾಡೋದು ಅಂದ್ರೆ ಪರ್ಫೆಕ್ಟ್ ಮೂಮೆಂಟ್. ಓಕೆ, ಇವಾಗ ಡ್ಯಾನ್ಸ್ ಆಗಿದೆ ಎಲ್ಲ ಆಗಿದೆ. ಕಡೆಯದಾಗಿ ಎಲ್ಲರ ಕೋರಿಕೆಯ ಮೇರೆಗೆ ಒಂದೇ ಒಂದು ನಿಮ್ಗೆ ಇಷ್ಟ ಆಗಿರೋ ಒಂದೇ ಒಂದು ಸಾಂಗ್ ಹೇಳ್ಬಿಡಿ ಸರ್, ಇವರಿಬ್ಬರಿಗೋಸ್ಕರ. ಒಂದೇ ಒಂದು ಚಾನ್ಸೇ ಇಲ್ಲ ಕಣ, ಚಾನ್ಸೇ ಇಲ್ಲ. ನಿಜವಾಗ್ಲು ಸಮಸ್ತ ಅಖಂಡ ಕರ್ನಾಟಕದ ಜನರ ಎದುರುಗಡೆ ನಿಮ್ಮ ಇಡೀ ಫ್ಯಾಮಿಲಿಗೆ ಒಂದು ಆಗಲ್ಲ ಕಣಪ್ಪ, ಚಡಕಾಗಿ ಆಗ್ತಲ್ಲ. ಬಟ್ ಇಡೀ ಸ್ಟೇಜ್ ಅನ್ನೇ ಧೂಳೆಬ್ಸಿದೀರಾ, ಸೂಪರ್ ಆಗಿ ನಕ್ಕು ನಲ್ಸಿದೀರಾ, ಮಾತಾಡಿದೀರಾ, ಹಾಡು ಹೇಳಿದೀರಾ. ಇಂಥ ನಿಮ್ಮ ಫ್ಯಾಮಿಲಿಗೆ ಹೂಗುಚ್ಛಗಳನ್ನ ಕೊಡದೇ ಇದ್ರೆ ಹೇಗೆ? ಸೊ ಈಗಾಗಲೇ ನಮ್ಮ ಸೂಪರ್ ಡೂಪರ್ ತಂಡಗಳು ವೇದಿಕೆ ಮೇಲೆ ತಮ್ಮ ಸೂಪರ್ ಡೂಪರ್ ಆಗಿ ಜಲಕನ ಹರಿಸಿದಾವೆ. ಸೊ ಈಗ ಸೂಪರ್ ಡೂಪರ್ ಆಗಿ ಕಿರೀಟ ಯಾರ ತಲೆಗೆ ಹೋಗ್ತಾ ಇದೆ ಅಂತ ಜಡ್ಜಸ್ ಹತ್ರ ತಿಳ್ಕೊಳ್ಳೋ ಅಂತ ಸಮಯ. ಸೊ ಓವರ್ ಟು ಜಡ್ಜಸ್. ಪ್ರತಿ ಸಲ ಈ ವೇದಿಕೆಯಲ್ಲಿ ಪ್ರತಿಭಾವಂತರನ್ನ ಕರೆದು ನಾವು ಕಿರೀಟ ಕೊಡ್ತಾ ಇದ್ವಿ ಒಳ್ಳೆ ಕಲಾವಿದರನ್ನ. ಈ ಸಲ ಒಂದು ಹೆಣಕ್ಕೆ ಕಿರೀಟ ಕೊಡಿಸ್ಬೇಕು ಅಂತ ಅನ್ಕೊಂಡು ಹೇಳಪ್ಪ. ನಾನು ಇಡೀ ಮಜಾ ಭಾರತ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಸಪೋರ್ಟ್ ಇರಲಿಲ್ಲ ಅಂದ್ರೆ ನನಗೆ ಇದು ಸಾಧಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದೇ ತರ ಇನ್ನೂ ಕಿರೀಟಗಳು ಸಾಕಷ್ಟು ನಿಮ್ಮ ತಲೆಗೆ ಬರ್ಲಿ ಏರ್ಲಿ ಅಂತ ಹೇಳ್ದ ನಿಮ್ಮ ಬೀಳ್ಕೊಡ್ತಾರೆ. ಥ್ಯಾಂಕ್ ಯು. ಕಿರೀಟ ತೊಡ್ಸಾಯ್ತು, ನೆಕ್ಸ್ಟ್ ನೀವ್ ಏನ್ ಕೇಳ್ತೀರಾ ನಮ್ಗೆ ಗೊತ್ತು. ಚಾಲೆಂಜ್ ಯಾರಿಗೆ? ಚಾಲೆಂಜ್ ಯಾರಿಗೆ? ಚಾಲೆಂಜ್ ಇಲ್ಲ ಇವತ್ತು. ಯಾಕೆ ಸರ್? ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಮಾಡಿದ್ದಾರೆ ಚಾಗಿದೆ. ಇದೇ ಖುಷಿಯಲ್ಲಿ ತರುಣ್ ಸರ್ ಹಾಗೆ ಕಾಶಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತರುಣ್ ಸರ್ ಒಂದ್ ವಿಷಯ ಹೇಳ್ಬೇಕು ಏನಂದ್ರೆ, ಅವ್ರು ಎಲ್ಲ ಹೋದ್ರು ಒಂಥರ ವಿಜಯೋತ್ಸವ ಇದ್ದೇ ಇರತ್ತೆ, ಇವತ್ತು ಕೂಡ ಒಂಥರ ವಿಜಯೋತ್ಸವ ಆಗೋಯ್ತು. ಮಜಾ ಭಾರತಕ್ಕೆ ಫಸ್ಟ್ ಟೈಮ್ ಬಂದಿದ್ದೀರಾ, ಏನ್ ಹೇಳ್ತೀರಾ? ಯೂಶ್ವಲಾಗಿ ಒಂದು ಸಿನಿಮಾ ರಿಲೀಸ್ ಬಿಫೋರ್ ಎಲ್ಲರೂ ಕರ್ಸ್ಕೋತಾರೆ, ಒಂದು ನಾವು ಪ್ರಮೋಷನ್ ಅಂತ ಹೋಗ್ತೀವಿ. ನಮ್ಮ ಸೆಲೆಬ್ರೇಷನ್ ನ ನಮ್ಮ ಸಕ್ಸಸ್ ನ ಹಂಚ್ಕೊಳ್ಳೋದಕ್ಕೆ ಅಂತ ಫಸ್ಟ್ ಟೈಮ್ ನಾವು ಒಂದು ವೇದಿಕೆ ಮೇಲೆ ಬಂದಿರೋದು. ಸೊ ನನ್ನ ಇಡೀ ತಂಡದ ಪರವಾಗಿ ಮಜಾ ಭಾರತಕ್ಕೆ ನನ್ನ ಕಡೆಯಿಂದ ಹೃದಯ ತುಂಬವಾಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನಷ್ಟು ಮತ್ತಷ್ಟು ಸಕ್ಸಸ್ ನಿಮಗೆ ಸಿಗ್ಲಿ ಅಂತ ಹೇಳಿ ನಾವೆಲ್ಲರೂ ಹಾರೈಸ್ತೀವಿ. ಕಾಶಿನಾಥ್ ಸರ್, ನಿಮಗೆ ಹೇಗನ್ಸ್ತು? ಮೊದಲನೇ ಸಾರಿ ಬಂದಿದ್ದೀನಿ,
ಮಜಾ ಭಾರತದ ವೇದಿಕೆಗೆ. ಜೊತೆಗೆ 75 ದಿನ ಚೌಕಾ ಸೆಲೆಬ್ರೇಟ್ ಮಾಡ್ತಾ ಇದೆ. ಇದರ ಖುಷಿಯಲ್ಲಿ ನಮ್ಮನ್ನು ವೇದಿಕೆ ಕರೆದ ಮಜಾ ಭಾರತ ತಂಡದವರಿಗೂ, ಚೌಕದ ಹಿಂದಿರುವ ಎಲ್ಲ ತಂತ್ರಜ್ಞ ನಟ ನಟಿಯರು ಎಲ್ಲರಿಗೂ ನನ್ನ ಧನ್ಯವಾದಗಳು. ಈಗ ಇಷ್ಟಕ್ಕೆ ಮುಗಿಯೋದಿಲ್ಲ, ಇದು 75 ದಿನಗಳ ಸೆಲೆಬ್ರೇಷನ್ ನಡೀತಾ ಇದೆ. ನನ್ನನ್ನ ಹೀರೋ ಮಾಡೇ ಮಾಡ್ತೀನಿ ಅಂತ ಕತೆ ರೆಡಿ ಮಾಡ್ಕೊಳ್ತಾ ಇರೋಂತ ಎಸ್ ನಾರಾಯಣ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹಾಗೇನೆ ಅಳುವಿನಲ್ಲೇ ಬದುಕಿನ ಮರ್ಮ ತಿಳಿಸ್ತಾ ಇರುವಂತ ಕಾಮಿಡಿ ಅವತಾರ ಶ್ರುತಿ ಮೇಡಮ್ ಅವ್ರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ವಿಷಯ ಏನಂತ ಹೇಳಪ್ಪ, ಆಮೇಲೆ ಕೆಮ್ಕೋಬೇಕಿದ್ರೆ. ಇವರು ಆ ದಿನಗಳಲ್ಲಿ ಮೈನಾನ ಹಿಡಿದು ಸೂರ್ಯಕಾಂತಿ ತೋಟದಲ್ಲಿ ಬಿರುಗಾಳಿ ಎಪ್ಸಿ ಈಗ 101 ನೆನಪುಗಳನ್ನ ತರ್ತಾ ಇದ್ದಾರೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚೇತನ್ ಹಾಗೂ 101 ನೆನಪುಗಳ ಮತ್ತೊಬ್ಬ ನಟ. ರಾಜವರ್ಧನ್ ಹಾಗೆ ಚೇತನ್ ಅವ್ರು ನಮ್ ಜೊತೆಲಿದ್ದಾರೆ. ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಚೇತನ್ ಅವ್ರೆ, ನೀವಂತರ ಸೀರಿಯಸ್ ಮನುಷ್ಯ, ಕಾಮಿಡಿ ಶೋಕ್ ಬಂದ್ಬಿಟ್ಟಿದ್ದೀರಾ, ಭಯಾಗಿ ಆಗ್ತಾ ಇದೆಯಾ? ಭಯ ಅಂತಲ್ಲ, ನೀವಿಬ್ರು ಬಹಳ ಚೆನ್ನಾಗಿ ನಡ್ಸ್ಕೊಡ್ತೀರಾ. ಆಮೇಲೆ ನನಗೆ ಮಜಾ ಭಾರತ ಟೈಟಲ್ಲೇ ಬಹಳ ಇಷ್ಟ. ಇವಾಗ ನೀವು ಒಂದು ಮಜಾ ಭಾರತ ಶೋಕ್ ಬಂದಿದ್ದೀನಿ, ನನಗೆ ಖುಷಿಯಾಗಿದೆ. ಬಟ್ 101 ನೆನಪುಗಳನ್ನ ಹೊತ್ಕೊಂಡ್ ಬಂದಿರಾ ನೀವು, ಟೆಲ್ ಮಿ ರಾಜವರ್ಧನ್. ಏನು ಭಾರ ಆಗಲ್ಲ, ಯಾಕಂದ್ರೆ ನೆನಪುಗಳು ಅಂದ್ರೆ ನಮಗೆ ಖುಷಿ, ಏನು ಭಾರ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಬಟ್ 80ರ ದಶಕದ ಸಿನಿಮಾ ಇವ್ರದ್ದು. ಸೊ 80ರ ದಶಕದಲ್ಲಿ ನೀವೇನಾದ್ರೂ ಹುಟ್ಟಿದ್ರೆ ಯಾವ ನಟನಾಗಿ ಹುಟ್ಟಕ್ಕೆ ಇಷ್ಟಪಡ್ತಿದ್ರಿ? ನನಗೆ ತೆರೆ ಮೇಲೆ ತೋರಿಸೋದಕ್ಕಿಂತ ನನಗೆ ತೆರೆ ಹಿಂದೆ ಮಾಡೋ ಕೆಲಸಗಳ ಬಗ್ಗೆ ನನಗೆ ಬಹಳ ಗೌರವ. ಸೊ ನಾನೇನ್ ನೋಡಿದೀನಿ ಅಂದ್ರೆ, ಎಷ್ಟೋ ಸಲ ತೆರೆ ಮೇಲೆ ವಿಲೇನ್ಗಳು ಕ್ಯಾರೆಕ್ಟರ್ ಮಾಡೋರು ತೆರೆ ಹಿಂದೆ ಬಹಳ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರ್ತಾರೆ. ಆ ತರ ನೋಡಿದಾಗ ನನಗೆ ಎಂ ಪಿ ಶಂಕರ್ ಬಗ್ಗೆ ನನಗೆ ಬಹಳ ಗೌರವ. ಪರಿಸರವಾದಿ, ಅವ್ರು ನಿಜವಾಗ್ಲು ಜನಪರವಾಗಿ ಕೆಲಸ ಮಾಡಿದ್ರು. ಸೊ ಆ ಕಾರಣಕ್ಕೆ ನನಗೆ ಎಂ ಪಿ ಶಂಕರ್ ಅಂದ್ರೆ ನನಗೆ ಬಹಳ ಇಷ್ಟ. ವೆರಿ ಯುನಿಕ್ ಅಂಡ್ ಪೆಕ್ಯೂಲಿಯರ್ ಆನ್ಸರ್. ನೀವ್ ಏನಾಗ ಕೊಟ್ಟಕ್ಕೆ ಇಷ್ಟಪಡ್ತಾ ಇದ್ರಿ? ಬಹುಶಃ ಅಮಿತಾಬ್ ಬಚ್ಚನ್ ಆಗ್ತಿದ್ನೇನೋ. ಆಲ್ಮೋಸ್ಟ್ ಅದೇ ಇಟ್ಟಿದ್ದೀರಾ ನೀವು, ಅದಕ್ಕೆ ಬಹಳ ಸಂತೋಷ. ಸೊ ಈಗ ನಮ್ಮ ಮಜಾ ಬಾರದಾಗ ಬಂದಿರಾ, ಖಂಡಿತವಾಗ್ಲೂ ನಾವು ನಮ್ ಕಡೆಯಿಂದ ಪ್ರಾಮಿಸ್ ಮಾಡ್ತೀವಿ ಅಲ್ಟಿಮೇಟ್ ಆಗಿ ಸಿಕ್ಕಾಪಡೆ ಮಜಾ ನಿಮ್ಗೆ ಸಿಕ್ಕೇ ಸಿಗತ್ತೆ ಅಂತ. ಬಟ್ ಇಬ್ರು ತುಂಬಾ ಬೆಳ್ಳಗಿರುವಂತ ಶರ್ಟ್ ಹಾಕೊಂಡು ಫುಲ್ ಮಿಂಚ್ತಾ ಇದಾರೆ. ಬಟ್ ಏನ್ ಪಾತ್ರಗಳೇನು ನಿಮ್ಮಿಬ್ರದ್ದು ಸಿನಿಮಾದಲ್ಲಿ? ಚೇತನಿಂದ ಸ್ಟಾರ್ಟ್ ಮಾಡ್ತೀನಿ. ಈ ಸಿನಿಮಾದಲ್ಲಿ ಒಂದು ಹುಡುಗನ ಕತೆ, ಒಂದು ಹುಡುಗನ ಬೆಳವಣಿಗೆ, ಅವನ್ ಫ್ಯಾಮಿಲಿಯಿಂದ ಕಾಲೇಜ್ಗೆ ಹೋಗಿ ಅವನ್ ಸ್ನೇಹ ಪ್ರೀತಿ. ಬಟ್ ಅವ್ರ ಅಲ್ಲಿ ಬರೋ ಕ್ಯಾರೆಕ್ಟರ್ಸ್, ಪ್ರತಿಯೊಬ್ಬರು ಕ್ಯಾರೆಕ್ಟರಲ್ಲೂ ಅವ್ರವ್ರದಂತ ಕತೆ ಇದೆ. ಆ ಕತೆಗಳು ಈ ಹುಡುಗನ ಕತೆಗಳು ಸೇರಿ ಒಂದು ಹೊಸ ಹೊಸ ಅನುಭವ ಬರುತ್ತೆ. ಅದೇ 101 ನೆನಪು. ಸೊ ಇದರಲ್ಲಿ ಏನ್ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ, ಒಂದು ಕಾದಂಬರಿ ಆಧಾರಿತ. ಅಂಡ್ ಕಾದಂಬರಿ ಆಧಾರಿತ ಅಂದ್ಮೇಲೆ ನಮಗೆ ಕಾದಂಬರಿನಲ್ಲಿ ನಮಗೆ ಫಾರಿನ್ ಲೊಕೇಶನ್ಗಳು, ಒಳ್ಳೊಳ್ಳೆ ಟೆಕ್ನಿಕಲ್ ಶಾರ್ಟ್ಸ್ ಇರಲ್ಲ, ಒಳ್ಳೆ ಕತೆ, ಜನರಿಗೆ ಇಷ್ಟವಾದ ಕತೆ ಇರುತ್ತೆ. ಆ ತರ ಒಂದು ಜನರಿಗೆ ಇಷ್ಟವಾದ ಕತೆ ಇದೆ. ತಂಡದ ಜೊತೆ ರಾಜ್ ಆಗಿರ್ಬೋದು, ಮೇಘನ ಆಗಿರ್ಬೋದು, ಸುಶ್ಮಿತಾ ಆಗಿರ್ಬೋದು, ಕುಮರೇಶ್, ಸೂರಜ್ ಮತ್ತೆ ಅನೇಕ ಜನ ಬಹಳ ಹೊಸ ಪ್ರತಿಭೆಗಳ ಜೊತೆ ಕೆಲಸ ಮಾಡಿದ ನನಗೆ ಅವಕಾಶ ಸಿಕ್ಕಿದ್ರೆ ನನಗೆ ಬಹಳ ಸಂತೋಷ. ಸೂಪರ್. ಅದ್ರ ಜೊತೆ ರಾಜ್ ಕೇಳೋದು, ಸಿನಿಮಾದ ಲುಕ್ ಅಂಡ್ ಫೀಲ್ ಒಂಥರ ರೆಟ್ರೋ ಲುಕ್ ಇದೆ. ಸೊ ನಿಮ್ದೇನ್ ಪಾತ್ರ? ನಾನು ಡಿ ಎಸ್ ಪಿ ಅನ್ನೋ ಒಂದು ಪಾತ್ರನ ಪ್ಲೇ ಮಾಡ್ತಿದ್ದೀನಿ. ಕಾಲೇಜಲ್ಲಿ ರೂಲ್ ಮಾಡುವಂತ ಒಂದು ಪಾತ್ರ. ಫ್ರೆಂಡ್ಶಿಪ್ ಅಂದ್ರೆ ವ್ಯಾಲ್ಯೂಗೆ ಏನೇನು ಒತ್ತು ಕೊಡ್ತಾನೆ ಡಿ ಎಸ್ ಪಿ, ಚೇತನ್ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ನನ್ನ ಕ್ಯಾರೆಕ್ಟರ್ ಆಗ್ಬೋದು, ಇಡೀ ಮೂವಿ ಫ್ರೆಂಡ್ಶಿಪ್ ಮೇಲೆ ಹೋಗುತ್ತೆ. ತುಂಬಾ ಅದ್ಭುತವಾಗಿ ಬಂದಿದೆ ಸಿನಿಮಾ. ಇವಾಗ ಮಜಾ ಭಾರತ ವೇದಿಕೆಗೆ ಬಂದ್ಬಿಟ್ಟಿದ್ದೀರಾ. ಶೀತಲ್, ಒಂದು ಐಡಿಯಾ ಮಾಡ್ತಾ ಇವತ್ತು ಅವ್ರನ್ನ ಕಿಡ್ನಾಪ್ ಆಗ್ಬೋಣ ಅಂತ ಐಡಿಯಾ ಹಾಕಿದ್ದೀನಿ. ಹೆಂಗೆ? ಯಾಕ ತಲೆಗೆಲ್ಲ ಕೆಟ್ಟಿದ್ಯಾ ನನಗೆ? ಹಂಗಲ್ಲ, ನಮ್ಮ ಪ್ರಶಂಸಾ ಟೀಮ್ ಅಲ್ಲಿ ಒಬ್ರು ಡೈರೆಕ್ಟರ್ನ ಕಿಡ್ನಾಪ್ ಮಾಡಿ ಎಷ್ಟು ಪಜಿತಿಲಿದ್ದಾರೆ ಅನ್ನೋದನ್ನ ನಾನು ಆಲೋಚನೆ ಮಾಡ್ತಾ ಇದ್ದೀನಿ. ಪಜಿತಿ ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡು. ಸದ್ಯಕ್ಕೆ ಪ್ಲೀಸ್ ವೆಲ್ಕಮ್ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಶಂಸಾ ಟೀಮ್ ಆನ್ ಸ್ಟೇಜ್ ಪ್ಲೀಸ್. ಯಾಕೆ ಮಗ, ಬಚ್ಚಲು ಮನೆಯಲ್ಲಿ ಸ್ನಾನ ಮಾಡ್ತಿದ್ ನನ್ನನ್ನು ಎತ್ಕೊಂಡು ಬಂದು ಕಿಡ್ನಾಪ್ ಮಾಡಿದ್ರಲ್ಲ, ಯಾಕೆ? ಯಾರ್ರಿ ಕಿಡ್ನಾಪ್ ಮಾಡಿದ್ದು? ನಿಮ್ಮನ್ನೊಂದು ಬಚ್ಚಲು ಮನೆಯಲ್ಲಿ ಸ್ನಾನ ಮಾಡ್ಲಿಕ್ಕಾದ್ರೂ ಬಿಟ್ಟಿದ್ದಾರೆ. ನಾನೊಬ್ಬ ಫಿಲ್ಮ್ ಡೈರೆಕ್ಟರ್, ನನ್ನಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಪ್ಯಾಕಪ್ ಅಂದು ಕೂಡಲೇ ನನ್ನನ್ನು ಗೋಣಿ ಚೀಲದಲ್ಲಿ ಪ್ಯಾಕ್ ಮಾಡಿ ಇಲ್ಲಿ ತಂದು ಬಿಟ್ಟಿದ್ದಾರೆ. ನನ್ನನ್ನು ಕಿಡ್ನಾಪ್ ಮಾಡಿದ್ದು ಇಲ್ಲಿ. ಏನು, ನೀನು ಡೈರೆಕ್ಟರ? ನಾನ್ ಡೈರೆಕ್ಟರ್. ಡೈರೆಕ್ಟರ್ ತರ ಕಾಣಲ್ಲ. ಏನ್ ಕಾಣಲ್ಲ, ನಾನ್ ಫಿಲ್ಮ್ ಡೈರೆಕ್ಟರ್. ನಿಮ್ಗೆ ಗ್ರೂಪಿಗೆ ಬೇಕಾ? ನಾನ್ ದೊಡ್ಡ ದೊಡ್ಡ ನಟರೊಂದಿಗೆ ತೆಗೆದ ಕೆಲವು ಫೋಟೋಸ್ ಇದೆ, ನೋಡ್ತೀರಾ? ಒಂದ್ ನಿಮಿಷ ನೋಡಿ, ನಾನು ಎಸ್ ನಾರಾಯಣ್ ಜೊತೆ ಅವರೊಟ್ಟಿಗೆ ತೆಗೆದ ಫೋಟೋ ನೋಡಿ.
ಅಯ್ಯೋ ಏನ್ ಸೂಟು ಏನ್ ಬೂಟು ಎಷ್ಟು ಚಂದ ಅದ್ ನೋಡು, ಹಣೆಯಲ್ಲಿ ಒಂದು ಕುಂಕುಮ ಇಟ್ಟಿದ್ದಾರೆ, ಎಷ್ಟು ಚಂದ ಕಾಣ್ತದಲ್ವಾ. ನಿಮ್ ಕಣ್ಣು ಎಷ್ಟು ಶಾರ್ಪು. ಇದು ನೋಡಿ, ನಾನು ಶ್ರುತಿ ಮೇಡಮ್ ಜೊತೆ ನಮ್ ತೆಗ್ದದ್ದು ಇದೆ. ಅಯ್ಯೋ 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 ಏನ್ ಚಂದ ಅಲ್ಲ ಅವರು ನೋಡ, ಅವರ ಮುಖದ ಮೇಲೆ ಹೈಬ್ರೋ ನೋಡು, ಸಾಮಾನ್ ಬೀಳ್ತಾರ ಇದೆ. ಎಸ್ ಬಂದು ಯಾರು ಬರ್ತಾ ಇದ್ದೀರಾ? ಬನ್ನಿ ಪ್ರಸನ್ನ ಅವರೇ, ಬನ್ನಿ ಬನ್ನಿ. ಈಗ ಆ ವಿಕೆಟ್ ತುದಿನೇ ನೋಡ್ತಾ ಇರ್ಬೇಕು ನೀವು, ಕೆಳಗಡೆ ತುದಿ ನೋಡಿಕೊಂಡು ಚೆನ್ನ ಫಾಸ್ಟ್ ತಿರುಗಬೇಕು. ಓಕೆ ಎಲ್ಲಿ ಹಂಗೆ ರೆಡಿ, 1 2 3 ಸ್ಟಾರ್ಟ್. ಹೇಗನ್ನಿಸ್ತು ಎಕ್ಸ್ಪೀರಿಯನ್ಸು? ಕುಡ್ದ ಫೀಲಿಂಗ್ ಬಂತು, ಕುಡ್ದ ಫೀಲಿಂಗ್ ಬಂತು. ಸೊ ಮರ್ವಿನ್, ನಿಮ್ಗೆ ಯಾವ್ಯಾವ ಗ್ರಹ ಕಾಣಿಸ್ತು? ಸೂಪರ್, ಅವ್ನು ಭಾಳ ಚೆನ್ನಾಗಿ ಅವ್ರಿಗೆ ನನ್ನ ಕೇಳಿ ಪ್ರಶ್ನೆಯೇ ಅರ್ಥ ಆಗ್ತಿಲ್ಲ, ಅಷ್ಟೊಂದು ಇದಾಗ್ಬಿಡ್ತು. ಯಾವ ಗ್ರಹ ಕಾಣಿಸ್ತು ನೀವು? ಸೂಪರ್ ಅಂತ ಹೇಳಿ ಅವ್ರಿನ್ನ ಆಚೆನೆ ಬಂದಿಲ್ಲ. ಅವ್ರು ಎಲ್ಲಿದ್ದೀರಾ ನೀವು, ಯಾರು ಗೊತ್ತಾಯಿಲ್ಲ ನೀವು? ಹಾಂ ಓಕೆ. ಪ್ರಸನ್ನ, ನಿಮ್ಗೆ ಹೇಗೆ ಅನ್ನಿಸ್ತು? ಭಾಳ ತೂರಾಡ್ತಾ ಇದ್ರಿ. ಭಾಳ ಟಫ್ ಕಾಂಪಿಟೇಷನ್ ಇದು, ತುಂಬ ಚಾಲೆಂಜ್ ಆಗಿ ಮಾಡಿ. ಸೀರಿಯಸ್ಲಿ ಬಹಳ ಖುಷಿ ಇದ್ದಂಗೆ, ಬಟ್ ನಿಜವಾಗ್ಲು ನಾವು ಮಾಡೋದೆಲ್ಲ ತಮಾಷೆಗಷ್ಟೇ. ಸೊ ಈ ಆಟ ತೂರಾಟ ನಿಮಗೂ ಕೂಡ ಮಜಾ ಕೊಟ್ಟಿದೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಈಗ ಈ ವೇದಿಕೆ ಮೇಲೆ ನಮ್ಮ 101 ನೆನಪುಗಳ ಸರ್ದಾರನ್ನ ಕರೆಯುವಂತಹ ಸಮಯ. ಸೊ ಪ್ಲೀಸ್ ವೆಲ್ಕಮ್ ಚೇತನ್ ಮತ್ತೆ ರಾಜವರ್ಧನ್. ಹಾಗೆ ಚಿತ್ರದ ನಾಯಕಿಯರು ಕೂಡ ಬರಬೇಕು, ಬನ್ನಿ. ಹಾಗೆ ನಮ್ಮ ಜಡ್ಜಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಈ ಚಿತ್ರದ ನಿರ್ದೇಶಕರಾದಂತಹ ಕುಮರೇಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು, ದಯವಿಟ್ಟು ಬನ್ನಿ. ಸೊ ನಿಜವಾಗ್ಲೂ 101 ನೆನಪುಗಳಲ್ಲಿ 102ನೇ ನೆನಪು ಸೇರಿದೆ ಮಜಾ ಭಾರತದ ವೇದಿಕೆಯಲ್ಲಿ. ಹೇಗಿತ್ತು ಮಜಾ ಭಾರತ ಚೇತನ್? ನನಗೆ ಮಜಾ ಭಾರತ ಬಹಳ ಮಜಾ ಕೊಟ್ಟಿದೆ, ಅದು ಬಹಳ ಸಲ ಕೇಳಿರ್ತೀರಾ. ಬಟ್ ಏನಂದ್ರೆ, ಹೊಸಬರಿಗೆ ಒಂದು ಅವಕಾಶ ಕೊಡೋ ಮಜಾ ಭಾರತ ನಮಗೆ ಬಹಳ ಸಂತೋಷ ಆಗಿದೆ. ಈ ಒಂದು ವೇದಿಕೆ ನಮ್ಮ 101 ನೆನಪುಗೆ ಚಿತ್ರತಂಡ ಕೊಟ್ಟಿದೆ ಜನ. 101 ನೆನಪು ಚಿತ್ರ ಇವಾಗ ಬರ್ತಾ ಇದೆ ಮೇ ತಿಂಗಳಲ್ಲಿ, ನೀವೆಲ್ಲ ನೋಡಿ ಖುಷಿ ಪಡಿ. ಸೊ ರಾಜವರ್ಧನ್ ಅವರೇ ಹೇಳಿ. ಒಂದು ಅದ್ಭುತವಾದ ಶೋ ಇದು, ಟಿವಿ ಶೋ, ಎಲ್ಲರ ಮನೆಗಳಲ್ಲಿ ನೋಡುವಂಥ ಶೋ. ನಮ್ಮ ಫಸ್ಟು 101 ನೆನಪು ಮೊದಲನೇ ಪ್ರಮೋಷನ್ ಇದು. ಈ ಮಜಾ ಭಾರತ ಶೋಯಿಂದ ಸ್ಟಾರ್ಟ್ ಆಗ್ತಿರೋದು ನಮಗೆ ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ ನಮ್ಮನ್ನು ಕರೆಸಿ ಇಲ್ಲಿ ಶೋಗೆ ಮಾಡಿದ್ರು. ಥ್ಯಾಂಕ್ ಯು. ನಿರ್ದೇಶಕರು ಕುಮಾರೇಶ್ ಕೂಡ ಇದ್ದಾರೆ. ಕುಮಾರೇಶ್, ನಿಮ್ಗೆ ಹೇಗೆ ಅನಿಸ್ತು ಕುಮಾರೇಶ್? ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಖುಷಿ ಆಯ್ತು ನಮ್ಮ ಇಡೀ ಟೀಮ್ ಕರೆಸಿದ್ದೀರಾ, ಆ್ಯಂಡ್ ಇಷ್ಟು ಅದ್ಭುತವಾದ ಟ್ಯಾಲೆಂಟ್ಸು, ತುಂಬ ಚೆನ್ನಾಗಿದೆ, ತುಂಬ ಖುಷಿ. 101 ನೆನಪುಗಳಲ್ಲೂ ಕೂಡ ಇದೇ ಥರ ಯಾವ್ದಾನ ಕಾಮಿಡಿ ಸೀನ್ಸ್ಗಳಿದೆಯಾ? ತುಂಬಾ ಇದೆ, ಥಿಯೇಟರ್ಗೆ ಬಂದ್ರೆ ನೀವು ಎಲ್ಲ ಎಂಜಾಯ್ ಮಾಡ್ತೀರಾ, ಖಂಡಿತ ಎಂಜಾಯ್ ಮಾಡ್ತೀರಾ. ಓಕೆ, ಖಂಡಿತವಾಗ್ಲೂ ಥಿಯೇಟರ್ಗೆ ಹೋಗಿ ಎಂಜಾಯ್ ಮಾಡೋಣ. ಸದ್ಯಕ್ಕೆ ಇಲ್ಲಿ ಎಂಜಾಯ್ ಮಾಡಿರೋ ಅಂತವ್ರು ಇಬ್ರು ಇದ್ದಾರೆ, ಅವ್ರ ಬಗ್ಗೆ ನೀನ್ ಕೇಳ್, ನೀನ್ ಕೇಳ. ಅರ್ಚನಾ, ಹೇಗ ಅನ್ಸ್ತು ಮಜಾ ಭಾರತಕ್ಕೆ ಬಂದು? ಅದು ಆಡಿಯನ್ಸ್ ಜೊತೆ ಕುತ್ಕೊಂಡು ತುಂಬಾ ನಗಾಡ್ತಾ ಇದ್ರಿ ಬೇರೆ. ಹಾ, ತುಂಬಾ ನಗಾಡ್ತಿದೆ. ನಿರಂಜನ್ ನೋಡಿದ ತಕ್ಷಣ ನಗು ಬಂತು. ತುಂಬಾ ಥ್ಯಾಂಕ್ಸ್ ಕರೆದಿದ್ದಕ್ಕೆ ನಮ್ಮನ್ನ ಇಲ್ಲಿಗೆ, ಅಂಡ್ ಥ್ಯಾಂಕ್ ಯು ಸೋ ಮಚ್. ಸುಷ್ಮಿತಾ, ನಿಮ್ಗೆ ಹೇಗೆ ಅನಿಸ್ತು? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಅಸ್ ಹಿಯರ್, ಆ್ಯಂಡ್ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಫಾರ್ ದ ಶೋ, ಆ್ಯಂಡ್ ಪೀಪಲ್ ಪ್ಲೀಸ್ ಗೋ ಆ್ಯಂಡ್ ವಾಚ್ ಆ ಮೂವಿ ಆಸ್ ವೆಲ್. ಥ್ಯಾಂಕ್ ಯು. ಸೊ ಈಗ ನಮ್ಮ ಜೊತೆ 101 ನೆನಪುಗಳನ್ನ ಹೊತ್ಕೊಂಡು ಬಂದಿದ್ದಾರೆ. ಸೊ 101 ನೆನಪುಗಳ ಜೊತೆ ನಮ್ಮದೊಂದು 101 ಹೂವು ಇರುವಂತ ಹೂಗುಚ್ಛ ಇದೆ, ದಯವಿಟ್ಟು ಅದನ್ನ ಸ್ವೀಕರಿಸಬೇಕು. ನಿರಂಜನ್ ಮಾತುಗಳೇ ಕೈಪಿಡಿ, ಮಜಾ ಭಾರತನ ನೋಡೋದನ್ನ ಮರಿಬೇಡಿ, ಇದು ನನ್ನ ಇವತ್ತಿನ ಸಂದೇಶ. ಸೋ
ಎಲ್ರಿಗೂ ಜೈ ಹೇಳ್ತಾ ಇವತ್ತಿನ ಸಂಧಿಕೆ ಸಂಚಿಕೆನ ಮುಗಿಸೋಣ. ಎಲ್ಲ ಒಂದ್ಸಲಿ ಜೈ ನಾರಾಯಣ ನೀ ನೋಡೋಣ, ಇನ್ನೊಂದ್ಸಲಿ ಹೇಳ್ತಾನೆ ಇರಿ, ಇಲ್ಲದೇ ಇವ್ರು ಗುರಾಯಿಸ್ತಾನೆ ಇರ್ತಾರೆ, ಹೇಳ್ತಾ ಇರಿ.